ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಬೇಸನ್ ಪೌಡರ್ ಅಂತೇಳಿದರೆ ಕಡಲೆ ಹಿಟ್ಟಿನ ಪತ್ರೊಡೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಯಾವೆಲ್ಲ ವಸ್ತು ಬೇಕು ಅಂತೇಳಿ ಹೇಳ್ತೇನೆ, ಬನ್ನಿ ತಯಾರು ಮಾಡೋಣ. ಅರ್ಧ ತೆಂಗಿನ ತುರಿ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಒಂದೆರಡು ಟೀಸ್ಪೂನ್ ನಾನು ಕೊತ್ತಂಬರಿ ಬೀಜ ಹಾಕ್ಕೊಂಡೆ. ಆಮೇಲೆ ಒಂದು ಟೀಸ್ಪೂನ್ ಜೀರಾ, ಏಳು ಹೆಸಳು ತೊಗೊಂಡಿದ್ದೇನೆ ಬೆಳ್ಳುಳ್ಳಿ, ಆಮೇಲೆ ಒಂದು ತುಂಡು ದೊಡ್ಡ ತುಂಡು ಶುಂಠಿ, ಒಂದು ನೋಡಿ ಒಂದು ಉಂಡೆಯಷ್ಟು ಹುಳಿ ತೊಗೊಂಡಿದ್ದೇನೆ, ಆಮೇಲೆ ಮೆಣಸು ಹಾಕುವ, ಐದು ಉದ್ದ ಮೆಣಸು, ಆರು ಉದ್ದ ಮೆಣಸು ಹಾಕ್ತಾಯಿದ್ದೇನೆ, ನಾಲ್ಕು ಗಿಡ್ಡ ಮೆಣಸು ಹಾಕ್ತಾಯಿದ್ದೇನೆ, ಸ್ವಲ್ಪ ಒಂದು ಸ್ಪೂನಷ್ಟು ಟೀಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೇನೆ. ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಳ್ಳುವ. ಆಮೇಲೆ ನೋಡಿ ಎರಡು ಕಪ್ ತೊಗೊಂಡಿದ್ದೇನೆ, ಎರಡು ಕಪ್ ನಾನು ಬೇಸನ್ ಪೌಡರ್ ತೊಗೊಂಡಿದ್ದೇನೆ. ಕಡಲೆ ಹಿಟ್ಟು ನಾನು ತೋರಿಸ್ತೇನೆ ಯಾವ ರೀತಿ ಮಿಕ್ಸ್ ಮಾಡಿ ಹಚ್ಚೋದು ಅಂತೇಳಿ. ಉಪ್ಪು ಹಾಕ್ತಾಯಿದ್ದೇನೆ ನೋಡಿ, ಇನ್ನು ಮಸಾಲೆ ಅರ್ಧಿಟ್ಟದನ್ನು ಹಾಕ್ಕೊಳ್ಳುವ. ಪೂರ ಹಾಕ್ಕೊಳ್ಳುವ, ನೀರು ಹಾಕೋತೇನೆ ನೋಡಿ, ಎಷ್ಟು ಬೇಕು ನೋಡಿಕೊಂಡು ನೀರು ಮತ್ತು ಉಪ್ಪು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಎಷ್ಟು ನಮಗೆ ಹಚ್ಚಲಿಕ್ಕೆ ಬೇಕು ಅಷ್ಟು ಪೇಸ್ಟನ್ನು ಬ್ಯಾಟರನ್ನು ರೆಡಿ ಮಾಡಿದರೆ ಆಯಿತು. ಮಿಕ್ಸ್ ಮಾಡ್ಕೊಳ್ಳುವಾಗ ಉಪ್ಪು ಹೇಗಿದೆ ಅಂತೇಳಿ ನೋಡ್ಕೊಳ್ಬೋದು. ಬ್ಯಾಟರ್ ಎಷ್ಟು ದಪ್ಪ ಬೇಕು ಹಚ್ಚಲಿಕ್ಕೆ ನಾನು ತೋರಿಸ್ತೇನೆ ನಿಮಗೆ ಯಾವ ರೀತಿ ಹಚ್ಚಿದೆ ಅಂತೇಳಿ. ನಾನು ಎಲೆ ತೊಗೊಳ್ತಾ ಇದ್ದೇನೆ ಹಚ್ಕೊಳ್ಳುವ ನೋಡಿ. ಉಪ್ಪು ನೋಡ್ಕೊಳ್ಳಿ ಸರಿಯಾಗಿದೆ, ನಿಮಗೆ ಹಚ್ಕೊಳ್ಳುವ. ಒಂದು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ಅಲ್ಲ ಧಾನ್ಯಗಳನ್ನು ಹಾಕಿ ಎಲ್ಲ ಮಾಡುವಂಥದ್ದು, ಇದು ಖಾಲಿ ಬೇಸನ್ ಪೌಡರ್ ಹಚ್ಚಿದ್ರಾಯಿತು. ನಾರ್ತ್ ಇಂಡಿಯನ್ ಸ್ಟೈಲ್ ಇದು. ಮತ್ತು ಸ್ಪೈಸಸ್ ತೆಂಗಿನ ತುರಿ ಹಾಕಿದರೆ ಆಯಿತು. ಈಗಂತೂ ಈ ಸೀಸನಲ್ಲಿ ಎಲೆ ಅಂತೂ ಸಿಗ್ತದೆ. ಆಮೇಲೆ ಬೇಸನ್ ಪೌಡರ್ ಕಡಲೆ ಹಿಟ್ಟು ಎಲ್ಲರ ಮನೆಯಲ್ಲೂ ಇರ್ತದೆ. ಕಿಚನ್ ಅಂತೂ ಮೊದಲೇ ಸಣ್ಣ ಒಂದು ಮೆಡಿಕಲ್ ಶಾಪ್ ಇದ್ದ ಹಾಗೆ ಎಲ್ಲವೂ ಇರ್ತದೆ. ನಮ್ಮಲ್ಲಿರುವಂಥ ಯೂಸ್ ಮಾಡುವಂಥ ಕೊತ್ತಂಬರಿ ಜೀರಿಗೆ ಎಲ್ಲದರಲ್ಲೂ ಔಷಧೀಯ ಗುಣಗಳಿದೆ. ನಾನು ನೋಡಿ ಇಲ್ಲಿ ಮೊದಲಿಗೆ ದೊಡ್ಡ ಎಲೆಯನ್ನು ಹಾಕ್ಕೊಂಡಿದ್ದೇನೆ, ಇದರ ಮೇಲೆ ಸಣ್ಣ ಎಲೆಯನ್ನು ಹಾಕ್ಕೊಳ್ಳುವ. ಚೆನ್ನಾಗಿ ತೊಳೆದು ಒರೆಸಿಟ್ಟಿದ್ದೇನೆ ನಾನು ಇದನ್ನು. ಹಬೆಯಲ್ಲಿ ಬೇಯಿಸೋದು ಸೇಮ್ ಯಾವ ರೀತಿ ನಾನು ಮೊದಲು ಮಾಡಿದ್ದೇನಲ್ಲ ಅದೇ ರೀತಿ, ಬಾಕಿ ಎಲ್ಲೆಲ್ಲವೂ ಅದೇ ರೀತಿ. ಎಣ್ಣೆಯಲ್ಲಿ ಬೇಕಿದ್ದರೆ ಫ್ರೈ ಮಾಡ್ಕೊಳ್ಬೋದು ಇದನ್ನು, ಅಥವಾ ಮಸಾಲೆ ಹಾಕಿ ಮಾಡ್ಕೊಳ್ಬೋದು, ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಅನ್ನಕ್ಕೂ ತಿನ್ಬೋದು, ಫ್ರೈ ಮಾಡಿ ಅನ್ನಕ್ಕೂ ತಿನ್ಬೋದು. ನಾನೊಂದು ಆರು ಎಲೆ ಹಾಕ್ಕೊಳ್ತೇನೆ, ಮೂರು ಹಾಕಿದೆ. ಇದೇ ರೀತಿ ಕಟ್ ಮಾಡಿಕೊಂಡು ಮೆಲ್ಲನೆ ಕಟ್ ಮಾಡಿಕೊಂಡು ರೌಂಡ್ ಮಾಡಿ ರೋಲ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೂ ಆಗುತ್ತೆ ಪಕೋಡದ ರೀತಿಯಲ್ಲಿ, ಚೆನ್ನಾಗಿ ಬರ್ತದೆ ಅದು. ಕಡಿಮೆ ಜನ ಇದ್ದೀರಾ ಸ್ವಲ್ಪನೇ ಮಾಡ್ಕೊಳ್ಬೇಕು ಅಂತೇಳಿದರೆ ಆ ರೀತಿಯಲ್ಲೂ ಮಾಡ್ಕೊಳ್ಬೋದು. ಹೀಗೆ ರೋಲ್ ಮಾಡಿಕೊಂಡು ಮೆಲ್ಲಗೆ ಕಟ್ ಮಾಡಬೇಕು, ಶಾರ್ಪ್ ಇದ್ದ ನೈಫಿಂದ ಮೆಲ್ಲಗೆ ಕಟ್ ಮಾಡಿದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಪಕೋಡ. ಯಾವ ರೀತಿ ಮಾಡ್ಕೊಡ್ತೀವಿ ನಾವು ನೋಡಿ ಆ ರೀತಿ. ಇನ್ನು ಇದನ್ನು ರೋಲ್ ಮಾಡು,
ಚೆನ್ನಾಗಿ ಫೋಲ್ಡ್ ಮಾಡಿ ರೀತಿಯಾಗಿ ಫೋಲ್ಡ್ ಮಾಡ್ತಾ ಬಂದರೆ ಆಯಿತು. ಯಾವ ರೀತಿ ಅದನ್ನು ಕಟ್ಕೊಂಡಿದ್ದೇವಲ್ಲ ನಾವು ಧಾನ್ಯದ್ದು ಅದೇ ರೀತಿ ನೋಡಿ, ಇಲ್ಲಿ ಕ್ಲೋಸ್ ಆಯಿತು ನೋಡಿ, ಇಲ್ಲೂ ಕ್ಲೋಸ್ ಆಯಿತು, ಹೊರಗೆ ಬರೋದಿಲ್ಲ. ಇದನ್ನು ಇನ್ನು ನಾವು ಹಬೆಯಲ್ಲಿ ಬೇಯಲಿಕ್ಕಿಡುವ ನೋಡಿ. ಹಬೆಯಲ್ಲಿ ಇಡ್ತಾ ಇದ್ದೇನೆ. ಇದೇ ರೀತಿ ಎಲ್ಲವನ್ನು ಮಾಡಿ ಇಡ್ತಾ ಬರುವ, ಒಂದಿಟ್ಟು ಮುಚ್ಚಿಬಿಡುವ, ಹಾಗೆ ಹಬೆ ಆಗುವಾಗ ಇನ್ನೊಂದನ್ನು ಇಟ್ಟುಬಿಡು. ಎಲ್ಲ ಇಟ್ಟಿದ್ದೇನೆ ನೋಡಿ, ಒಂದು 30 ಮಿನಿಟ್ಸ್ ಇದು ಬೇಯಲಿ. ರೆಡಿ ಆಯಿತು ನೋಡಿ, ನಾನು ಕಟ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಬಿಸಿ ಇದೆ. ಇದನ್ನು ಇನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡುವ. ತುಪ್ಪನೂ ಆಗ್ತದೆ, ಎಣ್ಣೆಯೂ ಆಗ್ತದೆ. ಸ್ವಲ್ಪ ತಣ್ಣಗಾದರೆ ಗಟ್ಟಿ ಆಗ್ತದೆ ನೋಡಿ. ಗುಜರಾತ್ ಮಹಾರಾಷ್ಟ್ರದಲ್ಲೆಲ್ಲ ಹೀಗೆ ಮಾಡ್ಕೊಳ್ತಾರೆ, ಬೇಸನ್ ಪೌಡರ್ ಕಡಲೆ ಹಿಟ್ಟು ಹಾಕಿ ಮಾಡ್ತಾರೆ. ಇದನ್ನು ನಾವೀಗ ಸ್ವಲ್ಪ ಫ್ರೈ ಮಾಡುವ. ಹಾಕ್ಕೊಳ್ತಾ ಇದ್ದೇನೆ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಅನ್ನಕ್ಕೂ ಒಳ್ಳೇದಾಗ್ತದೆ ಇದು. ಹೀಗೆ ತಿನ್ಬೋದು, ಟೀ ಕಾಫಿಗೆ ತಿನ್ಬೋದು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ ಮೇಲೆ. ಆಲ್ರೆಡಿ ಇದು ಬೆಂದಿದೆ ಅಲ್ವಾ, ಸ್ವಲ್ಪ ಫ್ರೈ ಆದರೆ ಸಾಕು. ಚೆನ್ನಾಗಿ ಫ್ರೈ ಆಗಲಿ. ಗ್ಯಾಸ್ ಸ್ವಲ್ಪ ಹೈ ಫ್ಲೇಮ್ ಬೇಡ, ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಫ್ರೈ ಆಗಲಿದ್ದು ರೆಡಿ ಆಯಿತು ನೋಡಿ. ಕಡಲೆ ಹಿಟ್ಟಿನ ಪತ್ರೊಡೆ ಯಾವ ರೀತಿ ಮಾಡೋದಂತೇಳಿ ನಾನು ತೋರಿಸಿಕೊಟ್ಟೆ ಅಲ್ಲ ನಿಮಗೆ. ನೀವು ತಯಾರು ಮಾಡಿ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ರೀತಿ ಆಗಿದೆ ಅಂತೇಳಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.